ನೆಕ್ಸ್ಟ್ ಕ್ವೆಶ್ಚನ್ ರೀಸೆಂಟಾಗಿ ಲಾಂಚ್ ಮಾಡಿರುವಂಥದ್ದು ಏನು ಸ್ಪೇಸ್ ಎಕ್ಸ್ ನಾಸಾ ಅವ್ರ ಜೊತೆ ಸೇರಿಕೊಂಡು ಲಾಂಚ್ ಮಾಡಿದ್ರಲ್ಲ ಒಂದು ಮಿಷನ್ನ, ಆ ಮಿಷನ್ನಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು, ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥ ಕ್ವೆಶನು. ನಮ್ಮಲ್ಲಿ ಆ್ಯಕ್ಚುಲಿ ಮೀಡಿಯಾ ಅಷ್ಟೊಂದು ಜಾಸ್ತಿ ಕವರ್ ಮಾಡಿರಲಿಲ್ಲ ಇದನ್ನು, ಬಟ್ ಆ್ಯಕ್ಚುಲಿ ಹಿಸ್ಟ್ರಿಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದೊಂದು ಈವೆಂಟ್ ಇದು. May 30th ನಡೆದಿರೋದು, May 30th ಇದು ನಡೆದಿತ್ತು. ಸೊ May 30th 2020 ಈ ಡೇಟ್ನೂ ಕೂಡ ನೆನ್ಪಿಟ್ಕೊಂಡಿರಿ, ನೆನಪಿರಬೇಕು ಡೇಟ್ ಇದು. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರೀಸೆಂಟಾಗಿ ಒಂದು ಮಿಷನ್ನ ಕಳಿಸಿದ್ರು, ಆ ಮಿಷನ್ನಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರೆ, ಆ ಮಿಷನ್ನಿನ ಹೆಸರು ಬಂದ್ಬಿಟ್ಟು ಕ್ರೂ ಡ್ರ್ಯಾಗನ್ ಡೆಮೋ 2 ಅಂತ. ಸೊ ಇದ್ಯಾಕೆ ಇಂಪಾರ್ಟೆಂಟು ಅಂತಂದರೆ, ಫಸ್ಟ್ ಟೈಮು ಒಂದು ಪ್ರೈವೇಟ್ ಕಂಪನಿ ನಮಗೆ, ಆ್ಯಸ್ಟ್ರೋನಾಟ್ಸ್ಗಳನ್ನ ಇಲ್ಲಿ ನಾಸಾ ಅಂತ ಹೇಳ್ಬಿಟ್ಟು ಹೊರದಿತ್ತು, ಅದರ ಜೊತೆಗೆ ಸ್ಪೇಸ್ ಎಕ್ಸು ಮಾಡಿರುವಂಥದ್ದು. ಸೊ ಆ್ಯಸ್ಟ್ರೋನಾಟ್ಸ್ಗಳನ್ನ ಮೇಲ್ಗಡೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ತಲುಪಿಸಿದ್ದಾರೆ ಅಂತಂದರೆ ಹ್ಯೂಮನ್ ಮಿಷನ್ ಟೈಪ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಇವರು ತಲುಪಿಸಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲು ಒಂದು ಪ್ರೈವೇಟ್ ಕಂಪನಿ ಈ ಸ್ಪೇಸ್ ಮಿಷನ್ನ ತೊಗೊಂಡಿರುವಂಥದ್ದು, ಅದ್ರ ಜೊತೆಗೆ ಇವರು ಯಾರ ಜೊತೆ ಕೊಲ್ಯಾಬ್ರೇಟ್ ಮಾಡ್ಕೊಂಡಿದ್ರು, ಸ್ಪೇಸ್ ಎಕ್ಸ್ ಜೊತೆಗೆ. ಸೊ ಇಂಡಿಯಾನು ಕೂಡ ಈ ಥರದ್ದು ಫ್ಲೀಟು ನೆಕ್ಸ್ಟ್ ಫ್ಯೂಚರಲ್ಲಿ ಅಂತಂದರೆ ನೆಕ್ಸ್ಟ್ ಒಂದು 7-8 ಇಯರ್ಸಲ್ಲಿ ಮೋಸ್ಟ್ಲಿ ಅಚೀವ್ ಮಾಡ್ಕೋಬೋದು. ಪ್ರೈವೇಟ್ ಇಂಡಸ್ಟ್ರಿ ಯಾವುದಾದ್ರು ಸ್ಪೇಸಲ್ಲಿ ಬಂದಿದ್ದು, ಅವ್ರಿಗೆ ಸಪೋರ್ಟು ಗೌರ್ಮೆಂಟಿಂದ ಸಿಕ್ಕಿದ್ದು, ಅವರು ಕೂಡ ಈ ಥರ ಏನಾದ್ರು ಮಾಡ್ಕೊಂಡಿದ್ರೆ ಅದು ಕೂಡ ತುಂಬಾ ಜಾಸ್ತಿ ಹಿಸ್ಟಾರಿಕ್ ಆಗುತ್ತೆ. ಜೊತೆಗೆ ಇದು ತುಂಬಾ ಜಾಸ್ತಿ ಸಕ್ಸಸ್ಫುಲ್ ಮಿಷನ್ನು, ಹೆಸರನ್ನ ನೆನ್ಪಿಟ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರ್ತಾರೆ. ಅದ್ರ ಜೊತೆಗೆ ಸ್ಪೇಸ್ ಎಕ್ಸು ಈ ಕಂಪನಿ ಓನರ್ ಹೆಸರು ಇದು ನೋಡಿ, ಇಲಾನ್ ಮಸ್ಕ್ ಅಂತ ಅವ್ರ ಹೆಸರು. ಸೊ ಇಲಾನ್ ಮಸ್ಕ್, ಯಾರು ಅಂತಂದರೆ ಇವ್ರನ್ನ ಪ್ರಾಡಿಜಿ ಅಂತ ಕರೀತಾರೆ. ಅಂತಂದರೆ ಕೆಲವೊಬ್ಬರು ಇವರು ಇರೋಷ್ಟು ಇಂಟೆಲಿಜೆನ್ಸಿಗೆ ಇವ್ರಿಗೆ ಏನಂತಾರೆ ಅಂತಂದರೆ ಇವರು ಏಲಿಯನ್ ಅಂತಲೂ ಕೂಡ ಕೆಲವೊಬ್ರು ಹೇಳ್ತಾರೆ. ಸೊ ಇವರು ಪ್ರಾಡಿಜಿ ಇವರು. ಸೊ ಟೆಸ್ಲಾ ಅಂತ ಒಂದು ಕಂಪನಿ ಇದೆ ಕಾರಿಂದು, ಟೆಸ್ಲಾ ಅಂತ. ಸೊ ಟೆಸ್ಲಾ ನೋಡಿ, ಬರೀ ಇವರು ಎಲೆಕ್ಟ್ರಿಕ್ ಕಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಅದರ ಫೌಂಡರು ಕೂಡ ಇಲಾನ್ ಮಸ್ಕು, ಜೊತೆಗೆ ಸ್ಪೇಸ್ ಎಕ್ಸು ಕೂಡ ಫೌಂಡರು ಇಲಾನ್ ಮಸ್ಕು, ಜೊತೆಗೆ ಹೈಪರ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತಲ್ಲ ನಮಗೆ, ಸೊ ಅದ ಕಾನ್ಸೆಪ್ಟ್ ಫೌಂಡರು ಕೂಡ ನಮಗೆ ಇಲಾನ್ ಮಸ್ಕೇ ಆಗಿರ್ತಾರೆ. ಸೊ ಇಲಾನ್ ಮಸ್ಕ್ ಅವರ ಕಂಪನಿಯಿಂದ ಇಬ್ಬರು ಆಸ್ಟ್ರೋನಾಟ್ಸ್ನ ಮೇಲ್ಗಡೆ ಇವರು ತಲುಪಿಸಿದ್ದಾರೆ. ಸೊ ಆ ಇಬ್ಬರು ಆಸ್ಟ್ರೋನಾಟ್ಸ್ಗಳ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಮಿಷನ್ ಹೋಗಿರೋದ್ರಿಂದ ಆ ಇಬ್ಬರು ಆಸ್ಟ್ರೋನಾಟ್ಸ್ ಯಾರ್ಯಾರು ಹೋಗಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಡೌ ಹರ್ಲೆ ಅಂತ ಒಬ್ಬರು, ಇನ್ನೊಬ್ಬರು ಬಂದುಬಿಟ್ಟು ಬಾಬ್ ಬೆನ್ಕೆನ್ ಮತ್ತು ಡೌ ಹರ್ಲೆ ಅಂತ. ಸೊ ಈ ಎರಡೂ ಹೆಸರು ನೆನ್ಪಿಟ್ಕೊಂಡಿರಿ, ಎರಡೂ ಹೆಸರು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ.